ಹಾಯ್ ಫ್ರೆಂಡ್ಸ್, ಏಕೆ ಕಿಚನ್ಗೆ ಸ್ವಾಗತ. ಈ ಮಾವಿನ ಸೀಸನ್ನಲ್ಲಿ ಒಂದು ರುಚಿಕರವಾದ ಕಾಡು ಮಾವಿನ ಹಣ್ಣಿನ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತೇನೆ. ಮೊದಲಿಗೊಂದು ಪಾತ್ರೆಯಲ್ಲಿ ನಾವು ಒಗ್ಗರಣೆಯನ್ನು ಮಾಡಿಕೊಳ್ಳಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಒಣಮೆಣಸು ಹಾಗೆ ಒಂದು ಕಾಲ್ ಟೀಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಸಾಸಿವೆ ಸಿಡಿಯುವಾಗ ಕರಿಬೇವು ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ಒಗ್ಗರಣೆ ರೆಡಿಯಾದಾಗ ಈ ರೀತಿ ಕಟ್ ಮಾಡಿ ಇಟ್ಟಂತಹ ಕಾಡು ಮಾವಿನ ಹೋಳುಗಳನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಮಾವಿನ ಹಣ್ಣಿನ ಎರಡು ಬದಿಯಿಂದಲೂ ಅದನ್ನು ಚಾಪ್ ಮಾಡಿ ಅದರ ಗೊರಟನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ, ಅರಶಿನ ಹುಡಿ ಹಾಗೆ ಬೆಲ್ಲ ಕೂಡ ಹಾಕ್ತಾ ಇದ್ದೇನೆ. ಬೆಲ್ಲವನ್ನು ಮಾವಿನ ಹಣ್ಣಿನ ಹುಳಿ ನೋಡಿಕೊಂಡು ಹಾಕಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಕಪ್ನಷ್ಟು ನೀರನ್ನು ಹಾಕಿ ಇದನ್ನು ಬೇಯಿಸಿಕೊಳ್ಳಬೇಕು. ಇದನ್ನೊಂದು 10 ನಿಮಿಷ ಬೇಯಿಸಿಕೊಳ್ಳಬೇಕು. ಹೋಳುಗಳೆಲ್ಲ ಬೆಂದಿದ ಅಂತ ಒಮ್ಮೆ ನೋಡುವ. ಇನ್ನು ಸ್ವಲ್ಪ ನೀರಿನಂಶ ಹಾಗೆ ಉಂಟು, ಒಂದು 5 ನಿಮಿಷ ಬೇಯಬೇಕು. ಈಗ ಮಾವಿನ ಮರದ ಕೆಳಗೆ ಹೋಗಿ ನೋಡಿದ್ರೆ ಬೇಕಾದಷ್ಟು ಕಾಡು ಮಾವಿನ ಹಣ್ಣುಗಳು ಬಿದ್ದಿರ್ತವೆ. ಅದನ್ನೆಲ್ಲ ಹೆಕ್ಕಿ ತಂದು ಚೆನ್ನಾಗಿ ತೊಳೆದು ಈ ರೀತಿ ಕ್ಲೀನಾಗಿ ಕಟ್ ಮಾಡಿ ಬೇರೆ ಬೇರೆ ರೆಸಿಪೀಸ್ಗಳನ್ನು ಮಾಡಿಕೊಳ್ಳಬಹುದು. ಈ ಕಾಡು ಮಾವಿನ ಹಣ್ಣಿನ ಒಂದು ರುಚಿಯೇ ಬೇರೆ. ಇದರಲ್ಲಿರುವ ನೀರಿನಂಶ ಎಲ್ಲ ಹೋಗಿ ಹೋಳುಗಳೆಲ್ಲ ಚೆನ್ನಾಗಿ ಬೆಂದಾಗ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿಕೊಂಡು ಮಿಕ್ಸ್ ಮಾಡಬೇಕು. ಅಲ್ಲಿಗೆ ತುಂಬ ರುಚಿಕರವಾದ ಕಾಡು ಮಾವಿನ ಹಣ್ಣಿನ ಪಲ್ಯ ರೆಡಿ. ಮಾವಿನ ಪಲ್ಯ ಒಳ್ಳೆ ಘಮ ಘಮ ಬರ್ತಾ ಉಂಟು. ಈ ಸುಲಭವಾಗಿರುವ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.